ಈಗ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರತಿಧ್ವನಿಸಿದೆ. ಖುದ್ದಾಗಿ ಯಡಿಯೂರಪ್ಪನವರೇ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಈಗ ಪ್ರತಿಪಕ್ಷದವರು ರಾಜೀನಾಮೆ ಕೊಡಲಿ ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ರು ನಿನ್ನೆಯಿಂದಲೂ ಕೂಡ. ಈಗ ಹೈಕಮಾಂಡ್ ಸೂಚನೆ ಮೇರೆಗೆ ರಮೇಶ್ ಜಾರಕಿಹೊಳಿ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟು ಮಾತ್ರಕ್ಕೆ ಪ್ರತಿಪಕ್ಷದವರು ಸುಮ್ಮನೆ ಕೂರಲ್ಲ, ಸದನದಲ್ಲಿ ಈ ವಿಚಾರವನ್ನ ಯಾವ ತರ ಅಸ್ತ್ರವಾಗಿ ಪ್ರಯೋಗ ಮಾಡ್ತಾರೆ, ಎಷ್ಟು ದೊಡ್ಡ ವಿಚಾರವಾಗಿ ಇದನ್ನ ತಿರುಗಿಸ್ತಾರೆ, ಯಾವ ತರ ಗಲಾಟೆ ಆಗುತ್ತೆ, ಪ್ರತಿಭಟನೆಗಳಾಗುತ್ತೆ, ಅದಕ್ಕೆಲ್ಲ ಪ್ಲಾನಿಂಗ್ ಅನ್ನ ಪಕ್ಕ ಮಾಡ್ಕೊಳ್ತಿರ್ತಾರೆ ಇಷ್ಟೊತ್ತಿಗೆ ವಿಪಕ್ಷದವರು. ರಾಜೀನಾಮೆ ಕೊಡಿಸಿದ್ರು ಕೂಡ ಈ ವಿಚಾರ ಪ್ರತಿಧ್ವನಿಸುತ್ತೆ ಸದನದಲ್ಲಿ. ಅಫ್ಕೋರ್ಸ್ ಅದಕ್ಕೊಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಬಂದಿರ್ತಾರೆ ವಿಪಕ್ಷದವರು. ನಾವುಗಳು ಏನೇನೋ ಸ್ಟೇಟ್ಮೆಂಟ್ ಕೊಡೋ ಮುಖಾಂತರ ಮತ್ತಷ್ಟು ಪ್ರತಿಪಕ್ಷದವ್ರ ಬಾಯಿಗೆ ಆಹಾರ ಆಗೋದು ಬೇಡ, ಈ ಪ್ರಕರಣ ಸ್ವಲ್ಪ ತಣ್ಣಗಾದ ತನಕ ಎಲ್ಲ ಸುಮ್ಮನೆ ಇರಿ ಅಂತ ಸಂಪುಟದ ಸಹೋದ್ಯೋಗಿಗಳಿಗೆ ಯಡಿಯೂರಪ್ಪನವರು ಸೂಚನೆ ಕೊಟ್ಟಿದ್ದಾರೆ ಇವತ್ತಿನ ಸಂಪುಟ ಸಭೆಯಲ್ಲಿ. ಯಡಿಯೂರಪ್ಪನವರು ಈ ರಾಜೀನಾಮೆಯನ್ನ ಅಂಗೀಕಾರ ಮಾಡಬಾರದು ಅನ್ನೋದು ಇವರ ಡಿಮ್ಯಾಂಡ್. ಸೊ ಇಷ್ಟಕ್ಕೆ ಇದು ನಿಲ್ಲಲಿಲ್ಲ, ಮುಂದುವರಿತು. ರಾಜೀನಾಮೆ ಅಂಗೀಕಾರ ಮಾಡಿದ್ರೆ ಬೆಳಗಾವಿ ಬಂದ್ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಕೊಟ್ಟಿದ್ದಾರೆ. ಸೊ ಯಾವ ತರ ಪ್ರತಿಭಟನೆ ಆಗ್ತಾ ಇದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಗೋಕಾಕ್ ನಲ್ಲಿ ನಮ್ಮ ರಿಪೋರ್ಟರ್ ರೆಡಿ ಇದ್ದಾರೆ, ಅವರಿಂದ ಇನ್ಫಾರ್ಮೇಶನ್ ಪಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಆಗ್ಲಿ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇದ್ವಲ್ಲ, ಸಂಪುಟ ಸಭೆಯಲ್ಲಿ ಯಡಿಯೂರಪ್ಪನವರೇ ವಿಚಾರ ಪ್ರಸ್ತಾಪ ಮಾಡಿದ್ರು, ಸ್ವಲ್ಪ ದಿನ ಸುಮ್ಮನಿರಿ, ಯಾರು ಏನು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಹೇಳಿದ್ರಲ್ಲ, ಆ ಸಭೆಯಲ್ಲಿ ಏನಾಯ್ತು ಆ ವಿಚಾರವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಸಾಕಷ್ಟು ಬೆಳವಣಿಗೆಗಳು ಈ ವಿಚಾರವಾಗಿ ಕ್ಷಣ ಕ್ಷಣಕ್ಕೂ ನಡೀತಾನೆ ಇದೆ, ಇನ್ನೇನು ಅಧಿವೇಶನ ಸ್ಟಾರ್ಟ್ ಆಗುವಂತ ಸಂದರ್ಭದಲ್ಲೇ ಈ ತರ ಆಗ್ಬಿಟ್ಟಿದೆ, ಪ್ರತಿಪಕ್ಷದವರು ಖಂಡಿತ ಪ್ರಸ್ತಾಪ ಮಾಡ್ತಾರೆ ಈ ವಿಚಾರ, ಹಾಗಾಗಿ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಏನೆಲ್ಲ ಕಿವಿ ಮಾತು ಹೇಳಿದ್ದಾರೆ. ಶರ್ಮಿತಾ ಶೆಟ್ಟಿ, ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಯಾವ ಮಟ್ಟದ ಮುಜುಗರ ಆಗಿದೆ ಅಂತ ಹೇಳಿದ್ರೆ, ಈ ಕ್ಷಣದವರು ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ತಮ್ಮ ಸಂಪುಟದ ಸಹೋದ್ಯೋಗಿಯೊಬ್ಬರು ರಾಜೀನಾಮೆ ಕೊಟ್ಟರೆ ಆ ರಾಜೀನಾಮೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡೋದು ಸಹಜ. ಆದರೆ ಇವತ್ತು ಮುಖ್ಯಮಂತ್ರಿಗಳು ಸಂಪುಟ ಸಭೆಗೆ ಆಗಮಿಸಿದ್ರು ಮತ್ತು ನಿರ್ಗಮಿಸಿದ್ರು, ಅಲ್ಲಿಂದ ಶಕ್ತಿ ಭವನಕ್ಕೆ ಹೋದ್ರು, ಎಲ್ಲೂ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಗಳನ್ನ ನೀಡಲಿಲ್ಲ. ಪ್ರತಿಕ್ರಿಯೆ ನೀಡಲಿಕ್ಕೆ ಅವರು ಎಲ್ಲೊಂದು ಕಡೆ ನಿರಾಕರಿಸಿದ್ರು ಅಂತ ಹೇಳ್ಬೋದು, ಅಂದ್ರೆ ಆ ಮಟ್ಟದ ಮುಜುಗರ ಅವರು ಎದುರಿಸಿದ್ದಾರೆ ಅಂತ ಹೇಳಲಾಗ್ತದೆ. ಅದೇ ರೀತಿ ಸಂಪುಟ ಸಭೆಯಲ್ಲಿ ಕೂಡ ಸುಮಾರು 10 ನಿಮಿಷಗಳ ಕಾಲ ರಮೇಶ್ ಜಾರಕಿಹೊಳಿಯವರ ಸಿಡಿ ಪ್ರಕರಣ ಸದ್ದು ಮಾಡಿರುವಂತದ್ದು, ಅನೇಕ ಸಚಿವರುಗಳು ಮಾಧ್ಯಮದವರು ನಮ್ಮ ಬೆನ್ನು ಹಿಂದೆ ಬೆನ್ನಿಗೆ ಬಿದ್ದಿದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅದು ವೈರಲ್ ಆಗ್ತಿದೆ, ಜೊತೆಗೆ ಮಾಧ್ಯಮದವರು ಕೂಡ ಈ ಸುದ್ದಿಯನ್ನು ನಿರಂತರವಾಗಿ ತೋರಿಸ್ತಿದ್ದಾರೆ, ನಮ್ಮನ್ನು ಕೂಡ ಪ್ರತಿಕ್ರಿಯೆಗೆ ಕೇಳ್ತಿದ್ದಾರೆ, ನಾವು ಯಾವ ರೀತಿ ಪ್ರತಿಕ್ರಿಯೆ ನೀಡುವಂತ ಗೊತ್ತಾಗ್ತಿಲ್ಲ ಅನ್ನೋ ರೀತಿಯಲ್ಲಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಪಕ್ಷ ಮತ್ತು ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗೋ ರೀತಿ ಏನು ಟ್ರೋಲ್ ಆಗ್ತಿರುವಂತದ್ದು, ಮತ್ತು ವಿಪಕ್ಷಗಳು ಕೂಡ ವಾಗ್ದಾಳಿ ನಡೆಸುತ್ತಿದ್ದಾರೆ, ಹಾಗಾಗಿ ಈ ಮುಜುಗರದಿಂದ ಯಾವ ರೀತಿ ಪಾರಾಗದ್ದು ಅನ್ನೋದು ಕೂಡ ಸದ್ಯದ ಯಕ್ಷ ಪ್ರಶ್ನೆ ಅನ್ನೋ ರೀತಿಯಲ್ಲಿ ಹಿರಿಯ ಸಚಿವರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ನಂತರ ಸ್ವತಃ ಮುಖ್ಯಮಂತ್ರಿಗಳ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಇದೀಗ ರಮೇಶ್ ಜಾರಕಿಹೊಳಿಯವರ ಸಿಡಿ ಪ್ರಕರಣ ಬಂದಾಗಿದೆ, ಬಯಲಾಗಿದೆ, ಮಾಧ್ಯಮಗಳು ಅದನ್ನ ಹೆಚ್ಚು ಹೊತ್ತು ತೋರಿಸ್ತಾ ಇದ್ದಾರೆ, ವಿಪಕ್ಷಗಳು ಕೂಡ ರಾಜೀನಾಮೆಗೆ ಆಗ್ರಹವನ್ನು ಮಾಡಿದ್ರು. ಇದೀಗ ರಮೇಶ್ ಜಾರಕಿಹೊಳಿಯವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ರಾಜೀನಾಮೆಯನ್ನು ರಾಜ್ಯಪಾಲರಿಗೂ ಕೂಡ ಕಳಿಸಿದ್ದೇನೆ, ಅಂಗೀಕಾರ ಕೂಡ ಆಗಿದೆ. ಸದ್ಯಕ್ಕೆ ನಾಳೆಯಿಂದ ವಿಧಾನಸಭೆ ಅಧಿವೇಶನ ನಡೀತಿದೆ, ಅಧಿವೇಶನದಲ್ಲಿ ಖಂಡಿತವಾಗಿ ನಮಗೆ ಮುಜುಗರ ಆಗುತ್ತೆ, ವಿಪಕ್ಷಗಳಿಗೆ ಅತಿದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಅಲ್ಲದೆ ತಾವುಗಳು ಕೂಡ ಈ ಕ್ಷಣದಿಂದ ಮಾಧ್ಯಮಗಳಿಗೆ ಬೇಕಾಬಿಟ್ಟಿ ಹೇಳಿಕೆಯನ್ನು ಕೊಡಬೇಡಿ, ಮತ್ತು ಈ ಪ್ರಕರಣ ಸಂಬಂಧಪಟ್ಟಂತೆ ತಾವು ಕೂಡ ಅಂತರವನ್ನು ಕಾಯ್ದುಕೊಳ್ಳಿ. ಯಾಕಂತ ಹೇಳಿದ್ರೆ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ, ಜೊತೆಗೆ ವಿಪಕ್ಷಗಳು ಕೂಡ ಎಲ್ಲೊಂದು ಕಡೆ ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡು ಸದನದಲ್ಲೂ ಕೂಡ ನಮ್ಮ ವಿರುದ್ಧ ವಾಗ್ದಾಳಿ ನಡೆಸುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಯಾರೂ ಕೂಡ ಎಲ್ಲೊಂದು ಕಡೆ ಅತಿರೇಕವಾಗಿ ಮಾತನಾಡಬೇಡಿ. ಒಂದು ವೇಳೆ ವಿಪಕ್ಷದವರು ನಮ್ಮ ವಿರುದ್ಧ ವಾಗ್ದಾಳಿ ನಡೆಸಿದಂತ ಸಂದರ್ಭದಲ್ಲೂ ಕೂಡ ನೀವು ಡಿಪೆಂಡ್ ಮಾಡ್ಕೊಳ್ಳೋ ಕೂಡ ತುಂಬಾ ಎಚ್ಚರಿಕೆಯಿಂದ ಮಾಡ್ಕೊಳ್ಳಿ ಎಂಬ ಸಂದೇಶವನ್ನು ರವಾನೆ ಮಾಡಿದ್ರು. ಯಾಕಂತ ಹೇಳಿದ್ರೆ ನಿಮ್ದು ಮೇಟಿ ಪ್ರಕರಣದಲ್ಲೂ ಕೂಡ ಸಿಡಿ ಹೊರಬಂದ ಕೂಡಲೇ ತಾವು ರಾಜೀನಾಮೆ ಕೊಟ್ಟರೆ, ಅದೇ ರೀತಿ ನಾವು ಕೂಡ ಆ ಸಿಡಿ ಪ್ರಕರಣ ಸಂಬಂಧಪಟ್ಟಂತೆ ಸಂತ್ರಸ್ತ ದೂರು ಕೊಡದೇ ಇದ್ರು ಕೂಡ. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಇರುವಂತಹ ಅಂಶ ಅಂತ ಹೇಳಿದ್ರೆ ಯಾರೋ ಮೂರನೇ ವ್ಯಕ್ತಿ ದೂರು ಕೊಟ್ಟಿರುವಂತದ್ದು, ಹಾಗಾಗಿ ಈ ದೂರಿಗೆ ಯಾವುದೇ ರೀತಿ ಕಿಮ್ಮತ್ ಇರುವುದಿಲ್ಲ. ಒಂದು ವೇಳೆ ಸಂತ್ರಸ್ತೆ ನನ್ನ ಮೇಲೆ ಇಂಟರ್ ಕೋರ್ಸ್ ಆಗಿದೆ ಮತ್ತು ನನ್ನ ಮೇಲೆ ಅಬ್ಯೂಸ್ ಆಗಿದೆ, ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡ್ರು ಅಂತ ಹೇಳಿ ಒಂದು ವೇಳೆ ದೂರು ಕೊಟ್ಟಿದ್ರೆ ಈ ಕೇಸ್ ಇತ್ತು, ಮತ್ತು ಈ ಕೇಸ್ಗೆ ಒಂದು ಏನು ರಮೇಶ್ ಜಾರಕಿಹೊಳಿ ಎಫ್ಐಆರ್ ಹಾಕ್ಲಿಕ್ಕೆ ಕೂಡ ಒಂದು ಪ್ರಮುಖವಾದ ಸಾಕ್ಷಿ ಸಿಗ್ತಾ ಇತ್ತು. ಆದ್ರೆ ಇಲ್ಲಿ ಮೂರನೇ ವ್ಯಕ್ತಿ ದಿನೇಶ್ ಕಲ್ಲಳ್ಳಿ ಎಂಬರು ದೂರು ಕೊಟ್ಟಿದ್ರಿಂದ ಎಲ್ಲ ಒಂದ್ ಕಡೆ ಈ ದೂರಿಗೆ ಕಿಮ್ಮತ್ತಿಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಹಾಗಾಗಿ ನೀವು ಇದನ್ನೇ ಕೂಡ ಹೇಳಬೇಕು, ಯಾರೋ ಮೂರನೇ ವ್ಯಕ್ತಿ ದೂರು ಕೊಡ್ತಾರೆ ಆದ್ರೂ ಕೂಡ ನಮ್ಮಲ್ಲಿ ನಾವು ನೈತಿಕ ಹೊಣೆ ಹೊತ್ತು ನಮ್ಮ ಸಚಿವರಾಗಿದ್ದಂತವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಏನು ಮೇಟಿ ಪ್ರಕರಣದಲ್ಲಿ ಕೂಡ ಎಲ್ಲ ಒಂದ್ ಕಡೆ
ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡೋಕ್ಕಿಂತಲೂ ಅಲ್ಲಿ ಸಂತ್ರಸ್ತೆ ದೂರು ಕೊಟ್ಟಿದ್ರು. ಇಲ್ಲಿ ಸಂತ್ರಸ್ತೆ ಯಾವುದೇ ರೀತಿ ದೂರು ಕೊಟ್ಟಿಲ್ಲ, ಸಂತ್ರಸ್ತೆ ಯಾವುದೇ ರೀತಿ ಹೇಳಿಕೆ ಕೊಟ್ಟಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಅಂತರವನ್ನು ಕಾಯ್ದುಕೊಳ್ಬೇಕು, ಮಾಧ್ಯಮಗಳಿಗೆ ಬೇಕಾಬಿಟ್ಟು ಮಾತನಾಡಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟರು. ಆ ಮುಖಾಂತರ ಮುಖ್ಯಮಂತ್ರಿಗಳು ಎಲ್ಲೊಂದು ಕಡೆ ಈ ಇಡೀ ಪ್ರಕರಣವನ್ನು ಮೌನವಾಗಿ ಎದುರಿಸಿ ಎಲ್ಲೊಂದು ಕಡೆ ಯಾರು ಕೂಡ ಡ್ಯಾಮೇಜ್ ಆಗುವಂಗೆ ಸ್ಟೇಟ್ಮೆಂಟ್ ಕೊಡಬೇಡಿ, ವಿಪಕ್ಷಗಳ ಅಸ್ತ್ರಕ್ಕೆ ಎಲ್ಲೊಂದು ಕಡೆ ಆಡಳಿತ ಪಕ್ಷ ಬೆದರಿದೆ ಅನ್ನೋದಕ್ಕೆ ಇದು ಅತಿದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ.